ಅಂದರೆ ಡಬಲ್ ಎಂಜಿನ್ ಸರ್ಕಾರ ಏನೂ ಮಾಡಿಲ್ಲ ಅನ್ಯಾಯ ಮಾಡಿದೆ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಬಂತರಿಂದ ನಾನು ಕೊನೆಯ ಬಜೆಟ್ ಮಂಡಿಸೋರಿಗೆ ಕರ್ನಾಟಕದ ಮೇಲೆ ಇದ್ದಂಥ ಸಾಲ ಸುಮಾರು ಎರಡು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಈಗ ರಾಜ್ಯದ ಮೇಲೆ ಇರ್ತಕ್ಕಂಥ ಸಾಲ ಐದು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ಇವ್ರ ಸರ್ಕಾರ ಇದೆ ಇಲ್ಲಿ ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇದೆ ಹೋಗಿ ನರೇಂದ್ರ ಮೋದಿ ಅವರ ಹತ್ರ ಗಲಾಟೆ ಮಾಡ್ಬೋದಾಗಿತ್ತು ಇದು ದೊಡ್ಡ ಅನ್ಯಾಯ ಅಲ್ವಾ ಕರ್ನಾಟಕಕ್ಕೆ ಮತ್ತು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳೋದು ಯಾಕೆ